ವಿದ್ಯಾರ್ಥಿಗಳೇ, ನಿತ್ಯ ಸಮೀಕರಣಗಳು ಈ ವಿಡಿಯೋ ಭಾಗದ ಮೂರನೇ ವಿಡಿಯೋ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಇನ್ನೊಂದು ನಿತ್ಯ ಸಮೀಕರಣವನ್ನು, ಸರಳವಾದಂತಹ ನಿತ್ಯ ಸಮೀಕರಣವನ್ನು ಸಾಧಿಸುವುದು ಹೇಗೆ ಎಂಬ ಬಗ್ಗೆ ಚರ್ಚಿಸೋಣ. ಇಲ್ಲಿ ನಾವು ಚರ್ಚಿಸುವಂತಹ ನಿತ್ಯ ಸಮೀಕರಣ ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ. ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಅನ್ನು ನಾವು ಬರ್ಕೊಂಡ ಮೇಲೆ, ಈಗ ನಾವು ಮೊದಲಿಗೆ ಎಕ್ಸ್ ವಿತರಣಾ ನಿಯಮವನ್ನು ಅನುಸರಿಸಿಕೊಂಡು ಎಕ್ಸ್ನಿಂದ ಎ ಪ್ಲಸ್ ಎಕ್ಸ್ ಪ್ಲಸ್ ಬಿಗೆ ಗುಣಿಸಬೇಕು, ಪ್ಲಸ್ ಎಯಿಂದ ಎಕ್ಸ್ ಪ್ಲಸ್ ಬಿಗೆ ಗುಣಿಸಬೇಕು. ನಂತರ ನಮ್ಗೆ ಗೊತ್ತಿದೆ, ನಾವು ಇಲ್ಲಿ ವಿತರಣಾ ನಿಯಮವನ್ನು ಇಲ್ಲೂ ಕೂಡ ಅಳವಡಿಸ್ತೀವಿ. ನಾವು ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಎಕ್ಸ್ ಗುಣಿಸು ಬಿ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಎ ಬಿ, ನಾಲ್ಕು ಪದಗಳು ಬರ್ತವೆ. ಗುಣಿಸಿದಾಗ ಎಕ್ಸ್ ವರ್ಗ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಎ ಬಿ. ಇದು ಮುಂದಕ್ಕೆ ಎಕ್ಸ್ ವರ್ಗ ಪ್ಲಸ್ ಎಕ್ಸ್ ಗುಣಿಸು, ಏಕೆಂದರೆ ಈ ಎರಡು ಪದಗಳಲ್ಲಿ ಎಕ್ಸ್ ಸಾಮಾನ್ಯವಾಗಿದೆ. ಬಿ ಪ್ಲಸ್ ಎ ಬರಬೇಕಿತ್ತು, ಎ ಪ್ಲಸ್ ಬಿ ಬರೆದದ್ದು ಪರಿವರ್ತನೆ ನಿಯಮವನ್ನು ಇಲ್ಲಿ ಅಳವಡಿಸಲಾಗಿದೆ. ಪ್ಲಸ್ ಎ ಬಿ, ಇದು ನಿತ್ಯ ಸಮೀಕರಣ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿಯ ವಿಸ್ತರಣೆ, ಎಕ್ಸ್ ವರ್ಗ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ. ಇದನ್ನು ನಾವು ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ನೋಡೋಣ. ಒಂದು ವರ್ಗವನ್ನು ವರ್ಗಾಕೃತಿ ಅಂತ ತೆಗೆದುಕೊಳ್ಳಿ. ಇದರ ಅಗಲ ಮತ್ತು ಉದ್ದ ಸಮವಾಗಿವೆ, ಅದು ಎಕ್ಸ್ ಮೂಲಮಾನಗಳಾಗಿವೆ, ಆದ್ದರಿಂದ ಇದರ ವಿಸ್ತೀರ್ಣ ಎಕ್ಸ್ ವರ್ಗ ಆಗ್ತದೆ. ಇನ್ನೊಂದು ಆಕೃತಿ ತೆಗೆದುಕೊಂಡಾಗ ಅದರ ಅಗಲ ಎ ಮತ್ತು ಉದ್ದ ಈ ವರ್ಗಾಕೃತಿಯ ಉದ್ದವೇ ಎಕ್ಸ್ ಆಗಿದೆ. ಸೊ ಇವುಗಳನ್ನು ಇದರ ವಿಸ್ತೀರ್ಣ ಎ ಎಕ್ಸ್ ಆಗ್ತದೆ. ಇನ್ನೊಂದು ಆಕೃತಿ ಇಲ್ಲಿದೆ, ಇದರ ಅಗಲ ಬಿ ಆಗಿದೆ, ಉದ್ದ ಏನೇ ಆಗಿ ಎಕ್ಸೇ ಆಗಿದೆ. ಸೊ ಇದರ ವಿಸ್ತೀರ್ಣ ಬಿ ಎಕ್ಸ್ ಆಗ್ತದೆ. ಇನ್ನೊಂದು ಆಕೃತಿ ನಿಮ್ಮ ಮುಂದೆ ಇದೆ, ಇದರ ಉದ್ದ ಎ ಅಗಲ ಬಿ ಆಗಿದೆ, ಬಿ ಮೂಲಮಾನಗಳಾಗಿವೆ. ಸೊ ಇದರ ವಿಸ್ತೀರ್ಣ ಎ ಬಿ ಆಗ್ತದೆ. ಈಗ ನಾನು ಈ ಮುಂದೆ ಗಮನಿಸಿ ಎ ಎಕ್ಸನ್ನು ಬಂದು ಈ ಆಕೃತಿಗೆ ಜೋಡಿಸಿದಾಗ ಇದರ ಉದ್ದ ಎಕ್ಸ್ ಪ್ಲಸ್ ಎ ಆಯಿತು, ಎಕ್ಸ್ ಪ್ಲಸ್ ಎ ಆಯಿತು. ಮುಂದಕ್ಕೆ ಈಗ ನೋಡಿ ಬಿ ಎಕ್ಸ್, ಇದರ ಅಗಲ ಎಕ್ಸ್ ಪ್ಲಸ್ ಬಿ ಆಯಿತು. ಈಗ ಈ ವರ್ಗಾಕೃತಿ ಪೂರ್ತಿಗೊಳಿಸಬೇಕಿದ್ರೆ ನಾವು ಈ ಭಾಗವನ್ನು ಎ ಬಿಯನ್ನು ತಂದು ಅಲ್ಲಿಗೆ ಜೋಡಿಸಿದಾಗ ಮಾತ್ರ ಅದು ಪೂರ್ತಿಯಾಗುತ್ತೆ, ಎ ಬಿ. ಈಗ ನಮಗೆ ಬಂದಂತಹ ಆಕೃತಿ ಎಕ್ಸ್ ಪ್ಲಸ್ ಎ ಮತ್ತು ಎಕ್ಸ್ ಪ್ಲಸ್ ಬಿ ಆಗಿದೆ. ಎಕ್ಸ್ ಅಂದರೆ ಒಂದು ಆಯತಾಕಾರವಾಗಿದೆ, ಇದರ ವಿಸ್ತೀರ್ಣ ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಆಗ್ತದೆ. ಅಂದರೆ ಇಲ್ಲಿ ನಾವು ಆಕೃತಿಯಲ್ಲಿ ಕಾಣ್ತೀವಿ, ಅಂದರೆ ಎಕ್ಸ್ ವರ್ಗ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ, ಅಂದರೆ ಎಕ್ಸ್ ವರ್ಗ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ. ಇದು ನಾವು ಪ್ರಾಯೋಗಿಕವಾಗಿ ಕೂಡ ಈ ಒಂದು ನಿತ್ಯ ಸಮೀಕರಣವನ್ನು ಸಾಧಿಸ್ಬೋದು ಎಂಬುದನ್ನು ತಿಳ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ನೋಡೋಣ. ಧನ್ಯವಾದಗಳು.